ಎಲ್ರಿಗೂ ನಮಸ್ಕಾರ. ಸ್ಪೀಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 5 ಜುಲೈ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು, ಈ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಕಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನ ಹೆಚ್ಚಿನ ಮಾಹಿತಿಗಾಗಿ ಚೆಕ್ ಮಾಡಬಹುದು, ಅಥವಾ ಟೆಲಿಗ್ರಾಮ್ ಜಾಯ್ನ್ ಅಲ್ಲಿ ಕೂಡ ಮಾಹಿತಿಯನ್ನ ಚೆಕ್ ಮಾಡಬಹುದಾಗಿರುತ್ತೆ. ವಿಡಿಯೋನ ಪಾಸ್ ಮಾಡಿ ಕೂಡ ಓದ್ಬೋದಾಗಿರುತ್ತೆ. ಇತ್ತೀಚೆಗೆ ಡಿಕ್ ಸ್ಕೂಪ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ನೆದರ್ಲ್ಯಾಂಡ್, ಐರ್ಲೆಂಡ್, ಪೋಲೆಂಡ್, ವಿಯೆಟ್ನಾಂ. ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ನೆದರ್ಲ್ಯಾಂಡ್ಸ್ ನ ಹೊಸ ಪ್ರಧಾನಿ ಡಿಕ್ ಸ್ಕೂಪ್ ಅವರು. ಇಲ್ಲಿ ನೀವು ಅವರ ಭಾವಚಿತ್ರವನ್ನು ನೋಡಬಹುದು. ದೇಶದ ಹೊಸ ಪ್ರಧಾನಿಯಾದ ಡಿಕ್ ಸ್ಕೂಪ್ ಅವರನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದರು ಮತ್ತು ಭಾರತ ಮತ್ತು ನೆದರ್ಲ್ಯಾಂಡ್ನ ಸಂಬಂಧವನ್ನು ಬಲಪಡಿಸಲು ಉತ್ಸುಕತೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಡಚ್ ಸೀಕ್ರೆಟ್ ಸರ್ವಿಸ್ನ ಮಾಜಿ ಮುಖ್ಯಸ್ಥರಾದ 67 ವರ್ಷದ ಸ್ಕೂಪ್ ಅವರು ಕಿಂಗ್ ವಿಲ್ಲಮ್ ಅಲೆಕ್ಸಾಂಡರ್ ಅವರಿಂದ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇವರು ಮಾರ್ಕ್ ರುಟ್ಟೆ ಇವರ ಉತ್ತರಾಧಿಕಾರಿಯಾಗ್ತಾರೆ, ಅಂದ್ರೆ ಅವರು ಅಲ್ಲಿಯ ಪ್ರಧಾನಮಂತ್ರಿಗಳಾಗಿದ್ರು, ಅವರ ಉತ್ತರಾಧಿಕಾರಿಯಾಗಿರ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ, ಇಂಪಾರ್ಟೆಂಟ್. ಭಾರತ ಮತ್ತು ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮವಾದ ನೊಮಿಡಿಕ್ ಹೆಲಿಪೆಟ್ಟ ಇದರ 16ನೇ ಆವೃತ್ತಿ ಎಲ್ಲಿ ನಡೆಯಿತು? ಇಂಪಾರ್ಟೆಂಟ್, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಚಾನ್ಸ್ ಇರುತ್ತೆ. ಸರಿಯಾದ ಉತ್ತರ ಉಮ್ರಾಯ್, ಮೇಘಾಲಯದ ಉಮ್ರಾಯ್ ಅಲ್ಲಿ ಈ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ನಡೆದಿದೆ. ಸೊ 16ನೇ ಭಾರತ ಮತ್ತು ಮಂಗೋಲಿಯಾ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಅಲೆಮಾರಿ ಎಲಿಪೆಂಟ ಅಥವಾ ನೊಮೆಡಿಕ್ ಎಲಿಪೆಂಟ ಮೇಘಾಲಯದ ಉಮ್ರಾಯ್ನಲ್ಲಿ ಜುಲೈ 16, 2024 ಚಾಲನೆಯಲ್ಲಿರುತ್ತೆ. ಇಲ್ಲಿ ಒಂದು ಸಿಂಬಾಲಿಕ ಚಿತ್ರವನ್ನು ನೋಡಬಹುದು, ಭಾರತ ಮತ್ತು ಮಂಗೋಲಿಯಾದ ಸೈನಿಕರ ಜೊತೆ ಒಂದು ಹಿಂದ್ಗಡೆ ಇಂಡಿಕೇಶನ್ ಕೂಡ ನೋಡಬಹುದಾಗಿರ್ತದೆ. ನ್ಯೂಮೋಡಿಕ್ ಎಲಿಫೆಂಟ ಅಂತ ಇದರ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಹೆಸರು. ಇದರಲ್ಲಿ 45 ಭಾರತೀಯ ಸಿಬ್ಬಂದಿ ಮತ್ತು ಮಂಗೋಲಿಯಾ ಸೇನೆಯ 150 ಕ್ವಿಕ್ ರಿಯಾಕ್ಷನ್ ಫೋರ್ಸ್ ಬೆಟಾಲಿಯನ್ ಅನ್ನ ಒಳಗೊಂಡಿರುತ್ತೆ. ಇದು ವಾರ್ಷಿಕವಾಗಿ ಕಾರ್ಯಕ್ರಮ ನಡೆಯುತ್ತೆ, ಮಿಲಿಟರಿ ಎಕ್ಸಸೈಸ್. ದೇಶಗಳ ನಡುವೆ ಪರ್ಯಾಯವಾಗಿ ಅರೆನಗರ ಮತ್ತು ಪರ್ವತ ಭೂಪ್ರದೇಶದಲ್ಲಿ ಪ್ರತಿ ದಂಗೆಯ ಮೇಲೆ ಈ ಒಂದು ಮಿಲಿಟರಿ ಎಕ್ಸಸೈಸ್ ಕೇಂದ್ರೀಕರಿಸಿರುತ್ತೆ. ವ್ಯಾಯಾಮವು ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚಿಸುತ್ತೆ. ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ದೇಶದ ಸೇನೆಯೊಂದಿಗೆ ಮೈತ್ರಿ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿದೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆಗೆ ಸರಿಯಾದಂತ ಉತ್ತರ ಥೈಲ್ಯಾಂಡ್. ಭಾರತೀಯ ಸೇನೆ 1 ಜುಲೈ 2024 15 ಜುಲೈ 2024 ಥೈಲ್ಯಾಂಡ್ನ ಫೋರ್ಟ್ ವಚಿರ ಪ್ರಕನ್ನಲ್ಲಿ ರಾಯಲ್ ಥಾಯ್ ಸೈನ್ಯದೊಂದಿಗೆ ಮೈತ್ರಿ ವ್ಯಾಯಾಮವನ್ನ ಪ್ರಾರಂಭ ಮಾಡಿದೆ. 2006ರಲ್ಲಿ ಈ ಪ್ರಾರಂಭವಾದ ಈ ಒಂದು ವ್ಯಾಯಾಮ ದ್ವಿಪಕ್ಷೀಯ ವ್ಯಾಯಾಮ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇರತಕ್ಕಂಥ ಅತಿ ಪ್ರಮುಖವಾದ ಮಿಲಿಟರಿ ವ್ಯಾಯಾಮವಾಗಿದೆ. ಲಡಾಖ್ ಸ್ಕೌಟ್ ಸೇರಿದಂತೆ ಎರಡು ಸೇನೆಗಳ 76 ಸಿಬ್ಬಂದಿಗಳು ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸುತ್ತಾರೆ. ಇದಕ್ಕೆ ಮೈತ್ರಿ ಅಂತ ಹೆಸರಿಟ್ಟಿದ್ದಾರೆ. ಈ ವ್ಯಾಯಾಮವು ನಗರ ಮತ್ತು ಕಾಡಿನ ಪರಿಸರದಲ್ಲಿ ಪ್ರತಿ ಬಂಡಾಯ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು, ಜಂಟಿ ಯೋಜನೆ, ಯುದ್ಧತಂತ್ರದ ಡ್ರಿಲ್ಗಳು, ದೈಹಿಕ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಿರುತ್ತೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಿದೆ? ಬಿಹಾರ, ಒಡಿಸ್ಸಾ, ಗುಜರಾತ್, ರಾಜಸ್ಥಾನ. ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನದ ಮುಖ್ಯಮಂತ್ರಿಗಳಾದ ಭಜನ್ ಲಾಲ್ ಶರ್ಮಾ ಅವರು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಆದಾಯ ಬೆಂಬಲ ಯೋಜನೆಗೆ ಟೊಂಕ್ನ ಕೃಷಿ ಉಪಜ್ ಮಂಡಿಯಲ್ಲಿ ಚಾಲನೆಯನ್ನು ಕೊಟ್ಟಿರ್ತಾರೆ. 65 ಲಕ್ಷ ರೈತರಿಗೆ ಮೊದಲನೇ ಕಂತಿನ 6,650 ಮೊದಲ ಕಂತಿನ 650 ಕೋಟಿ ರೂಪಾಯಿಗಳ ಅರ್ಹ ರೈತರಿಗೆ ವಾರ್ಷಿಕವಾಗಿ 2,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ನೀಡತಕ್ಕಂಥ ಉದ್ದೇಶವನ್ನ ಇದು ಹೊಂದಿರುತ್ತೆ. ಪಿಎಂ ಕಿಸಾನ್ ಯೋಜನೆಯಿಂದ 6,000 ರೂಪಾಯಿಯನ್ನ ಕೂಡ ಇದನ್ನ ಹೊರತುಪಡಿಸಿ ರೈತರು ಪಡ್ಕೋತಾರೆ. ಸಹಕಾರ ಇಲಾಖೆ ಅನುದಾನದ ನೋಡಲ್ ಏಜೆನ್ಸಿ ಆಗಿದ್ದು ಅದರ ಮೂಲಕ ಇದನ್ನ ನೀಡಲಾಗ್ತಾ ಇದೆ, ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಇದು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳಾದಂತಹ ಭಜನ್ ಲಾಲ್ ಶರ್ಮಾ, ಇಲ್ಲಿ ಅವರ ಒಂದು ಚಿತ್ರವನ್ನು ನೀವು ನೋಡಬಹುದಾಗಿದೆ. ರಾಜಸ್ಥಾನದ ರಾಜಧಾನಿ ಅತಿ ದೊಡ್ಡ ನಗರ ಜೈಪುರ, ಪಿಂಕ್ ಸಿಟಿ ಅಂತ ಕೂಡ ಕರಿತೀವಿ. ಗವರ್ನರ್ ಕಲ್ರಾಜ್ ಮಿಶ್ರಾ, ಮುಖ್ಯಮಂತ್ರಿಗಳು ಭಜನ್ ಲಾಲ್ ಶರ್ಮಾ. ಇತ್ತೀಚೆಗೆ
ಗವರ್ನರ್ಗಳು ಮತ್ತು ರಾಜ್ಯದ ರಾಜಧಾನಿಗಳು ಹಾಗೂ ಈ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ಲಿಸ್ಟ್ ಅನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ ರೀಸೆಂಟ್ ಆಗಿ, ಅದನ್ನು ಹೋಗಿ ಚೆಕ್ ಮಾಡಬಹುದು ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಆಯಾ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಮತ್ತು ರಾಜಧಾನಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕಾಗುತ್ತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ. ಇತ್ತೀಚೆಗೆ ಯಾವ ದೇಶ 2 ದಶಕದ ಬಳಿಕ ಹೊಸ ನೋಟುಗಳ ಚಲಾವಣೆಯನ್ನ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಜಪಾನ್. 2 ದಶಕಗಳ ಬಳಿಕ ಜಪಾನ್ ಬುಧವಾರ ಹೊಸ ನೋಟುಗಳ ಚಲಾವಣೆಯನ್ನ ಬಿಡುಗಡೆ ಮಾಡಿದೆ. ಹೊಸ ನೋಟುಗಳು 3D ಹಾಲೋಗ್ರಾಮ್ ತಂತ್ರಜ್ಞಾನವನ್ನು ಹೊಂದಿವೆ. ಇದು ನಕಲಿ ನೋಟುಗಳ ಹಾವಳಿ ತಡೆಯುವುದಕ್ಕೆ ಕೈಗೊಂಡಂತ ಕ್ರಮವಾಗಿದೆ. 10,000, 5,000, 1,000 ಎನ್ ಅನ್ನೋದು ಅಲ್ಲಿಯ ಕರೆನ್ಸಿ. ಎನ್ ನೋಟುಗಳು ಯಾವುದೇ ಕಾರಣಕ್ಕೂ ನಕಲು ಮಾಡದ ರೀತಿಯಲ್ಲಿ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಇದು ಜಪಾನ್ ಆರ್ಥಿಕತೆಗೆ ಶಕ್ತಿ ತುಂಬಲು ನೆರವು ನೀಡುತ್ತೆ ಅಂತ ಅಲ್ಲಿಯ ಪ್ರಧಾನಮಂತ್ರಿಗಳಾದ ಫುಯುಮು ಕಿಶಿಡಾ ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು $62 ಮೌಲ್ಯದ 10,000 ಎನ್ ನೋಟು ಜಪಾನ್ನ ಬಂಡವಾಳಶಾಹಿ ಪಿತಾಮಹ ಎಂದು ಕರೆಯಲಾಗುವ ಐಚಿ ಶಿಬುಸಾವ ಅವರ ಭಾವಚಿತ್ರವನ್ನ ಹೊಂದಿರುತ್ತವೆ. $30 ಮೌಲ್ಯವಿರುವ 5,000 ಎನ್ ಸ್ತ್ರೀವಾದಿ ಉಮೇಕೋ ಸುಡಾ ಅವರ ಚಿತ್ರವನ್ನ ಹೊಂದಿದ್ರೆ 1,000 ಎನ್ ನೋಟುಗಳಲ್ಲಿ ಟೆಟನಸ್ಗೆ ಔಷಧ ಕಂಡುಹಿಡಿದ ಶಿಬ ಸಾಬುರು ಕಿಟಾಸಾಟೋ ಅವರ ಭಾವಚಿತ್ರ ಇರೋದನ್ನ ನಾವು ಗಮನಿಸಬಹುದು. ಮುಂದಿನ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ ಸುಮಾರು 7.5 ಬಿಲಿಯನ್ ಹೊಸ ನೋಟುಗಳನ್ನ ಮುದ್ರಿಸಲಾಗುತ್ತೆ ಅಂತ ಅಲ್ಲಿಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಇಡೀ ಜಗತ್ತು ನಗದು ರಹಿತ ವ್ಯವಹಾರದತ್ತ ವೇಗವಾಗಿ ಹೆಜ್ಜೆ ಹಾಕುತ್ತಿದೆ. ಆದರೂ ನಗದನ್ನ ನಗಣ್ಯ ಎನ್ನಲಾಗದು, ಇದು ತುಂಬಾ ಮುಖ್ಯ ಎಂದು ಬ್ಯಾಂಕ್ ಆಫ್ ಜಪಾನ್ನ ಗವರ್ನರ್ ಆದಂತ ಕಜುವೊ ಉಡಾ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಯಾವ ಯಾವ ಡಾಲರ್ ನೋಡಿ, 10,000, 5,000, 1,000 ಎನ್ ನೋಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. 10,000 ಎನ್ ನೋಟಲ್ಲಿ ಯಾರ ಭಾವಚಿತ್ರ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. 5,000, 1,000 ಇಷ್ಟು ಗೊತ್ತಿರಬೇಕಾಗತ್ತೆ. ಇನ್ನು ಇದನ್ನೆಲ್ಲ ಘೋಷಣೆ ಮಾಡಿದಂತಹ ಆ ದೇಶದ ಪ್ರಧಾನಮಂತ್ರಿಗಳು ಫುಮಿಯೊ ಕಿಶಿಡಾ ಅಂತ, ಇವ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಬ್ಯಾಂಕ್ ಆಫ್ ಜಪಾನ್ನ ಗವರ್ನರ್ ಕಜುವೊ ಉಡಾ ಅಂತ, ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಜಪಾನ್ನ ರಾಜಧಾನಿ ಟೋಕಿಯೋ, ಅಲ್ಲಿಯ ಪ್ರಧಾನಮಂತ್ರಿಗಳ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿ ಇದೆ. ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾಷೆಯನ್ನ ಗೂಗಲ್ ಟ್ರಾನ್ಸ್ಲೇಟರ್ಗೆ ಸೇರ್ಪಡೆ ಮಾಡಲಾಗಿದೆ? ತೆಲುಗು, ತಮಿಳು, ತುಳು, ಮಲಯಾಳಂ? ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಧನ್ಯವಾದಗಳು.